ಎರಡು ದಿನ ಹೊಟ್ಟೆಗೆ ಹಾಕದೆ ರೂಮಲ್ಲಿ ಕೂಡ ಹಾಕಿದ್ರೆ ನಿನ್ನ ಕೊಬ್ಬೆಲ್ಲ ಕರಗುತ್ತೆ. ಹೇಳೆ ಹೇಳೆ ಹೇಳು ಹೇಳು ಅಂದೆ. ಎಲ್ಲಿ ಹೋದಳು? ಹುಚ್ಚು ಹುಚ್ಚು ಬಾಯ್ ನಾಟಕ ಮಾಡಿದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯ? ಹುಚ್ಚು ಬಾಯ್ ಅಂದೆ. ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಅದು ಯಾಕೆ ಹೇಳಲ್ಲ? ನಿನ್ನನ್ನು ಪ್ರೀತಿಸ್ತಾ ಇರೋ ಹುಡುಗ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾನೆ ಗೊತ್ತಾ? ಅದು ಹೇಗೆ ಅರ್ಥ ಮಾಡಿಸ್ಲಿ ನಿನಗೆ? ನಿನಗೆ ಗೊತ್ತು ತಾನೆ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಆದರೂ ಯಾಕೆ ಸತಾಯಿಸ್ತಿದ್ಯಾ ಮಾಯಾ? ನನಗೆ ಯಾಕೋ ಅನಿಸ್ತಾ ಇದೆ ಒಂದಲ್ಲ ಒಂದಿನ ಕಾದು ಕಾದು ನಾನೇ ನಿನ್ನ ಹತ್ರ ಓಡೋಡು ಬಂದು ನನ್ನ ಮನಸ್ಸಲ್ಲಿರೋದು ಎಲ್ಲ ಹೇಳ್ಕೊಂಡ್ಬಿಡ್ತೀನಿ ಅನಿಸ್ತಾ ಇದೆ. ನಮ್ಮಿಬ್ಬರದು ಮುಗಿದೆ ಇರೋ ಕತೆ ಇದು. ಕಾಫಿ ಕಾಫಿ ಥ್ಯಾಂಕ್ಸ್. ಕೊನೆಗೂ ನಮ್ಮ ಮನೇಲಿ ಫಸ್ಟ್ ಟೈಮ್ ಕಾಫಿ ಮಾಡ್ಕೊಂಡು ತಗೊಂಬಂದಿದ್ಯಾ? ಐ ಮೀನ್ ನನ್ನ ಮನೇಲಿ ಫಸ್ಟ್ ಟೈಮ್ ಕಾಫಿ ಮಾಡ್ಕೊಂಡು ತಗೊಂಬಂದಿದ್ಯಾ ಅಂದೆ. ಥ್ಯಾಂಕ್ಸ್. ನಿನಗೆ? ನನಗೆ ತಂದಿದ್ದೀನಿ. ಓಕೆ ಥ್ಯಾಂಕ್ಸ್ ಅಗೇನ್. ಏನೋ ಗೊಂಬೆ ಜೊತೆ ತುಂಬಾ ಮಾತಾಡ್ತಿರೋ ಹಾಗಿತ್ತು. ನನಗೂ ಬೇರೆ ದಾರಿನೇ ಇಲ್ಲ ಮಾಯಾ. ಸದ್ಯಕ್ಕಿರೋ ಪರಿಸ್ಥಿತಿಲಿ ನನಗೇನೇ ಇದ್ರೂ ಆದ್ರೂ ಎಲ್ಲ ಈ ಗೊಂಬೆ ಜೊತೆನೆ ಹಂಚ್ಕೋಬೇಕು. ಮಾಯಾ ನೋಡು, ನೀನ್ ಕೊಟ್ಟಿರೋ ಬೊಂಬೆನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾಕೆ ಹೇಳು? ಇದರಲ್ಲಿ ಬರೀ ನನ್ನ ಪ್ರೀತಿನ ತುಂಬಿಕೊಂಡಿದೆ, ನನ್ನ ಸರ್ವಸ್ವ ಇದು. ವಿಚಿತ್ರ ಏನಪ್ಪ ಅಂದ್ರೆ ಎಲ್ಲ ಪ್ರೇಮಿಗಳಿಗೂ ತಾಜ್ ಮಹಲ್ ಅಂದ್ರೆ ಇಷ್ಟ, ಆದ್ರೆ ನನಗೆ ಈ ಬೊಂಬೆ ಅಂದ್ರೆ ಇಷ್ಟ. ಹೌದು, ಹೇಗಿದೆ ನಮ್ಮಿಬ್ರು ಜೋಡಿ? ಸಖತ್ತಾಗಿದೆಯಲ್ಲ, ಮೇಡ್ ಫಾರ್ ಈಚ್ ಅದರ್ ತರ ಇದೀವಲ್ಲ. ನನ್ನನ್ನ ಇಷ್ಟೊಂದು ಪ್ರೀತಿಸೋ ಇವನ್ಗೆ ನನ್ನಿಂದನೇ ಮೋಸ ಆಗ್ತಿದೆಯಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ನೀನ್ ಯಾವಾಗ್ಲೂ ನನ್ ಜೊತೆ ಇಲ್ದೇ ಇರ್ಬೋದು ಮಾಯಾ, ಆದ್ರೆ ಈ ಬೊಂಬೆ ಯಾವಾಗ್ಲೂ ನನ್ ಜೊತೆ ಇರುತ್ತೆ. ಅಂದ್ರೆ ನೀನು ಈ ಬೊಂಬೆ ಆಗಿ ಯಾವಾಗ್ಲೂ ನನ್ ಜೊತೆ ಇರ್ತೀಯ. ನೀನೇನಾದ್ರೂ ಹೇಳಮಾಯ, ನನ್ ಜೊತೆ ಈ ಬೊಂಬೆ ಜಾಗದಲ್ಲಿ ನೀನಿರ್ಬೇಕು, ಆಗ್ಲೇ ನನ್ನ ಲೈಫ್ ಕಲರ್ಫುಲ್ ಆಗಿರುತ್ತೆ. ಪ್ರೀತಿ ಮುಂದೆ ನನ್ನ ಜವಾಬ್ದಾರಿ ದೊಡ್ಡದು, ನನ್ನಿಂದ ಶ್ರೇಷ್ಠಂಗೆ ಅನ್ಯಾಯ ಆಗಬಾರ್ದು. ಮಾಯಾ, ಈ ಬೊಂಬೆ ಜಾಗದಲ್ಲಿ ನೀನ್ ಇರ್ತೀಯ ಅಲ್ವಾ? ನೋಡು ನಿಖಿಲ್, ಆಗ್ತಿರೋ ಕನ್ಸನ್ನೆಲ್ಲ ಕಾಣಕ್ ಹೋಗ್ಬೇಡ. ಕಾಫಿ ತಣ್ಣಗಾಗುತ್ತೆ, ಕುಡಿದ್ ಮುಗ್ಸು. ಮಾಯಾ, ಒಂದ್ ವಿಷಯ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ನೀನ್ ನನ್ನ ಪಕ್ಕದಲ್ಲಿದ್ರೆ ಈ ಜಗತ್ತನ್ನೇ ಮರ್ತು ಬಿಡ್ತೀನಿ. ಅಂಥದ್ರಲ್ಲಿ ಕಾಫಿ ಯಾವ ಲೆಕ್ಕ? ಮುಚ್ಚು ಬಾಯ್, ಸುಮ್ಮನಿರು ಒಂದೇ.
ಗಲಾಟೆ ಮಾಡಬೇಡ. ಇಬ್ರು ಸೇರ್ಕೊಂಡು ನನ್ ಜೊತೆನೆ ಆಟ ಆಡ್ತಿದ್ದೀರಾ? ಹಾ ಹೇಳು. ಯಾಮಿನಿ, ಕೂತ್ಕೋ. ಯಾರ ನಾಟಕ ಆಡ್ತಿರೋದು ಯಾಮಿನಿ? ನಾಟಕ ಆಡಿ ಬದುಕೋ ಪರಿಸ್ಥಿತಿ ಮನೆಯಲ್ಲಿ ಯಾರಿಗೂ ಇಲ್ಲವಲ್ಲ. ಯಾಕಿಲ್ಲ ಅಪ್ಪಾಜಿ, ನಾನೇ ಅಹಲ್ಯ ಅಂತ ಹೇಳ್ಕೊಂಡು ಬಂದಿದ್ದಾಳಲ್ಲ, ಅವಳಿಗಿದೆ. ಅಂದ್ರೆ ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳ್ತಿದೀಯ? ಖಂಡಿತವಾಗ್ಲು. ಅವಳು ನಿಮ್ಮ ಮಗಳಲ್ಲ, ನಿಮ್ಮ ಮಗಳ ರೂಪದಲ್ಲಿರೋ ಮಾಯಾವಿ ಅವಳು. ನಾಲ್ಕು ಬಿಗಿ ಹಿಡಿದು ಮಾತಾಡು, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಬಂದಿರೋಳು ನನ್ನ ಮಗಳೇ. ಯಾಕೆ ನನ್ನ ಮಗಳು ಬಂದಿದ್ದು ನಿನಗಿಷ್ಟ ಇಲ್ವಾ? ಅದಕ್ಕೆ ಈ ರೀತಿ ಮಾತಾಡ್ತಾ ಇದೀಯ? ಅಪ್ಪಾಜಿ ಪ್ಲೀಸ್, ನನ್ನ ಮಾತನ್ನ ನಂಬಿ. ಅವಳನ್ನ ನಿಮ್ಮ ಮಗಳೇ ಅಂತಕೊಂಡು ನೀವು ಮೋಸ ಹೋಗ್ತಿದ್ದೀರಾ. ಅಂದ್ರೆ ಬಂದಿರೋ ನನ್ನ ಮಗಳನ್ನ ಮಗಳೇ ಅಲ್ಲ ಅಂತ ಮೋಸ ಹೋಗಿ ಅಂತ ಹೇಳ್ತಿದ್ಯಾ ನೀನು? ಇಲ್ಲ ಅಪ್ಪಾಜಿ, ಅವಳಿಗಿರೋದು ನಿಮ್ಮ ಮಗಳ ರೂಪ ಅಷ್ಟೇ. ಯಾವುದೋ ದುರುದ್ದೇಶ ಇಟ್ಕೊಂಡೇ ಅವಳು ಈ ಮನೆಗೆ ಬಂದಿದ್ದಾಳೆ. ಈ ಮನೆಗೆ ಹೋಗಿ ಇದೇ ರೀತಿ ನಾಟಕ ಆಡು ಅಂತ ಅವಳಿಗೆ ಯಾರೋ ಹೇಳಿ ಪ್ಲಾನ್ ಮಾಡಿ ಕಳಿಸಿದ್ದಾರೆ. ಇಲ್ಲ ಅಪ್ಪಾಜಿ, ಅವಳಿಗಿರೋದು ನಿಮ್ಮ ಮಗಳ ರೂಪ ಅಷ್ಟೇ. ಯಾವುದೋ ದುರುದ್ದೇಶ ಇಟ್ಕೊಂಡೇ ಅವಳು ಈ ಮನೆಗೆ ಬಂದಿದ್ದಾಳೆ. ಈ ಮನೆಗೆ ಹೋಗಿ ಇದೇ ರೀತಿ ನಾಟಕ ಆಡು ಅಂತ ಅವಳಿಗೆ ಯಾರೋ ಹೇಳಿ ಪ್ಲಾನ್ ಮಾಡಿ ಕಳಿಸಿದ್ದಾರೆ. ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಒಂದ್ ಇತಿಮಿತಿ ಬೇಡವ ಯಾಮಿನಿ? ಇದು ಕಲ್ಪನೆ ಅಲ್ಲ ಅಪ್ಪಾಜಿ, ಇದು ವಾಸ್ತವ, ಇದೇ ಸತ್ಯ. ಸತ್ ಹೋಗಿರೋಳು ಮತ್ತೆ ಬದುಕ್ ಬಂದಿದ್ದಾಳೆ ಅಂತ ನೀವಾದ್ರೂ ಅದ್ ಹೇಗ್ ನಂಬ್ತಿದ್ದೀರಾ? ಮಾತು ಮಾತಿಗೂ ಸತ್ ಹೋಗಿದ್ದಾಳೆ ಅಂತಿದ್ಯಾ? ಯಾಮಿನಿ, ಆ ದೇವರು ನಡೆಸೋ ಆಟದಲ್ಲಿ ಈ ಬದುಕಲ್ಲಿ ಯಾರಿಗೆ ಏನು ಬೇಕಾದರೂ ಆಗಬಹುದು. ಸತ್ತೋಗಿರೋ ಯಾರನ್ನು ನನ್ನ ಮಗಳು ಅಂತ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ಆ ತಪ್ಪನ್ನ ಅಹಲ್ಯ ಬಂದು ಸರಿ ಮಾಡಿದಾಳೆ. ಅವಳು ಬಂದ ಮೇಲೇನೆ ಈ ಮನೆಯಲ್ಲಿ ಸಂತೋಷ ತುಂಬಿರೋದು. ನಿನ್ನ ಅನುಮಾನ ಅನ್ನೋ ಅಪನಂಬಿಕೆಯಲ್ಲಿ ಆ ಸಂತೋಷನ ದೂರ ಮಾಡಬೇಡ ಯಾಮಿನಿ. ಅಪ್ಪಾಜಿ, ನಿಮಗೊಂದು ಪ್ರಶ್ನೆ ಕೇಳಲ? ಒಂದು ಪ್ರಶ್ನೆ ಅಲ್ಲ, ಹತ್ತು ಪ್ರಶ್ನೆ ಬೇಕಾದರೂ ಕೇಳು. ನಿನಗೆ ಆ ಹಕ್ಕಿದೆ, ಯಾಕೆಂದ್ರೆ ನೀನು ಕೂಡ ಈ ಮನೆಯಲ್ಲಿ ಒಬ್ಬಳು. ಅವಳೇ ನಿಮ್ಮ ಮಗಳು ಅಹಲ್ಯ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಏನಿದೆ? ಮನಸ್ಸಿನ ಒಪ್ಪಿಗೆ ಮುಂದೆ ಸಾಕ್ಷಿಯ ಅವಶ್ಯಕತೆ ಇಲ್ಲ ಯಾಮಿನಿ. ಅಕಸ್ಮಾತ್ ನಿಮ್ಮ ಮನಸ್ಸಿನ ನಿರ್ಧಾರನೇ ತಪ್ಪಾಗಿದ್ರೆ? ಅದು ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಪ್ಪಾಜಿ? ನಿಮ್ಮ ಮಗಳು ನಿಮಗೆ ಹೇಳದೆ ಮನೆಯಿಂದ ಆಚೆ ಕಾಲಿಡೋದಿಲ್ಲ ಅಲ್ವಾ? ಹೌದು, ನನ್ನ ಮಗಳು ನನಗೆ ಹೇಳದೆ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ನನಗೆ ಹೇಳಿಲ್ಲ ಅಂದ್ಮೇಲೆ ಅವಳು ಮನೆಯಲ್ಲೇ ಇದ್ದಾಳೆ ಅಂತ ಅರ್ಥ. ನೋಡಿದ್ರ ಅಪ್ಪಾಜಿ, ಒಂದು ಚಿಕ್ಕ ವಿಷಯದಲ್ಲೇ ನೀವಿಟ್ಕೊಂಡಿದ್ದ ನಂಬಿಕೆ ಸತ್ತೋಯ್ತು. ಯಾಕೆ ಅಂದ್ರೆ ಆ ಮಾಯಗಾತಿ ಈಗ ಮನೆಯಲ್ಲಿಲ್ಲ. ಒಂದು ನಿಮಿಷ, ನನ್ನ ಮಗಳಿಗೆ ಮಾಯಾವಿ ಮಾಯಗಾತಿ ಅಂತ ಕರಿಬೇಡ. ಬರೆಸ್ತೀನಿ, ನನ್ನ ನಂಬಿಕೆನೆ ಸರಿ ಅಂತ ನಿನಗೆ ಗೊತ್ತಾಗತ್ತೆ. ಕರ್ಸಿ.